ರಾಜ್ಯವನ್ನು ಗೆದ್ದಿರುವಂತಹ ಕಾಂಗ್ರೆಸ್ನ ಮುಂದಿನ ಗುರಿ ದೇಶ ಲೋಕಸಮರಕ್ಕೆ ಬೇಕಾದಂತಹ ಭರ್ಜರಿ ತಾಲೀಮನ್ನು ಕಾಂಗ್ರೆಸ್ ಮಾಡ್ತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡ್ತಾ ಇದೆ ಇವತ್ತಿನ ಸಭೆಯಲ್ಲಿ ಎಷ್ಟು ಸಚಿವರಿಗೆ ಸಂದೇಶ ರವಾನೆ ಆಗುತ್ತೆ ಕುತೂಹಲ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಅನಿವಾರ್ಯವಾದರೆ ನಿಲ್ಲಲೇಬೇಕು ಎಂಬಂತಹ ಸಂದೇಶ ಸಚಿವರಿಗೆ ರವಾನೆಯಾಗುವಂತಹ ಸಾಧ್ಯತೆ ಇದೆ ಕನಿಷ್ಠ ಅಂದ್ರೂ ಕೂಡ ಎಂಟು ಸಚಿವರಿಗೆ ರವಾನೆಯಾಗುತ್ತಾ ಸಂದೇಶ ಲೋಕಸಮರದ ಅಖಾಡಕ್ಕೆ ಸಚಿವರನ್ನು ಇಳಿಸಲು ನಿರ್ಧರಿಸುತ್ತಾ ಇವತ್ತಿನ ಸಭೆ ಜಾತಿ ಪ್ರದೇಶವಾರು ಹಾಗೂ ವೈಯಕ್ತಿಕ ವರ್ಚಸ್ಸಿನ ಆಧಾರದ ಮೇಲೆ ಕನಿಷ್ಠ ಎಂಟು ಜನರನ್ನ ಲೋಕಸಭಾ ಅಖಾಡಕ್ಕೆ ಇಳಿಸಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾರ್ಯಾರು ಸಂಭಾವಿತರು ಅಂದರೆ ಕೆ ಎಚ್ ಮುನಿಯಪ್ಪ ಎಚ್ ಸಿ ಮಹದೇವಪ್ಪ ಸೇರಿ ಎಂಟು ಜನರ ಹೆಸರು ಹೆಸರಿರುವಂತಹದ್ದು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಲೋಕಸಮರಕ್ಕೆ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಸ್ಟ್ರಾಟರ್ಜಿ ಒಂದು ಕಡೆ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕು ಅನ್ನುವಂತಹ ಪ್ಲಾನು ಮತ್ತೊಂದು ಕಡೆ ಅದಕ್ಕೆ ಬೇಕಾದಂತಹ ತಾಲೀಮು ಹಾಗಾದರೆ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ಲಕ್ಕೆ ಎಂಟಕ್ಕೂ ಹೆಚ್ಚು ಜನ ಸಚಿವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಮಾತಿದೆ ಯಾವ ಆಧಾರ ಯಾವ ರೀತಿಯ ಕ್ಯಾಲ್ಕುಲೇಷನ್ ಇಲ್ಲಿ ವರ್ಕ್ ಆಗ್ತಾ ಇದೆ ಹೇಳಿ ಸುಕೇಶ್ ಪ್ರೇಮ್ ಪ್ರಮುಖವಾಗಿ ಮುನ್ ಕಾಂಗ್ರೆಸ್ನ ಮುಂದಿನ ಲೆಕ್ಕಾಚಾರ ಇರುವಂಥದ್ದು ಶತಾಯಗತಾಯ ಹೆಚ್ಚಿನ ಸ್ಥಾನಗಳನ್ನು ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂಥದ್ದು ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪುನಶ್ಚೇತನ ಆಗಬೇಕಾದ್ರೆ ಒಂದಷ್ಟು ದೊಡ್ಡ ಮಟ್ಟದ ಗೆಲುವನ್ನು ಅದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಣಬೇಕಾಗುತ್ತೆ ದಕ್ಷಿಣ ಭಾರತದ ಮಟ್ಟಿಗೆ ಹೆಚ್ಚು ನಿರೀಕ್ಷೆ ನೀಡಬಹುದಾದಂಥ ರಾಜ್ಯ ಅಂದರೆ ಅದು ಕರ್ನಾಟಕ ಯಾಕಂದರೆ ಸ್ಪಷ್ಟ ಬಹುಮತದೊಂದಿಗೆ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರೋದ್ರಿಂದ ಅದೇ ಒಂದು ನಿರೀಕ್ಷೆ ಒಂದು ವರ್ಷದೊಳಗಾಗಿ ಬರುವಂತಹ ಲೋಕಸಭೆ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ಗೆಲುವು ಕಾಂಗ್ರೆಸ್ಗೆ ಇರಬೇಕು ಸಿಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹಾಗಾಗಿ ಕನಿಷ್ಠ ಇಪ್ಪತ್ತೆಂಟರ ಪೈಕಿ ಇಪ್ಪತ್ತು ಸ್ಥಾನವನ್ನಾದರೂ ಆದರೂ ಗೆಲ್ಲಲೇಬೇಕು ಅನ್ನುವಂಥ ಟಾರ್ಗೆಟನ್ನು ಫಿಕ್ಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಈಗ ಹೊಸ ಮುಖಗಳನ್ನ ಇಟ್ಕೊಂಡು ಮತ್ತೆವುದೋ ಪ್ರಯೋಗವನ್ನು ಮಾಡಲಿಕ್ಕಿಂತ ವರ್ಚಸ್ಸಿರುವಂಥವ್ರನ್ನೇ ಅಖಾಡಕ್ಕಿಳಿಸಿ ಒಂದು ಪ್ರಯೋಗವನ್ನು ಮಾಡಬೇಕು ಅನ್ನುವಂಥದ್ದು ಲೆಕ್ಕಾಚಾರ ವಿಶೇಷವಾಗಿ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಸಚಿವರಾಗಿರುವಂಥವ್ರ ಪೈಕಿ ಯಾರು ಪ್ರಬಲರು ಯಾರು ವರ್ಚಸ್ವಿ ಯಾರು ಜಾತಿ ಲೆಕ್ಕಾಚಾರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಅಥವಾ ಪ್ರದೇಶವಾರು ಅವರಿಗೆ ಮಾನ್ಯತೆ ಇರ್ಬೋದು ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಅವ್ರನ್ನೇ ಈ ಬಾರಿ ಆ ಕಾಡೆ ಕೇಳಿಸಬೇಕು ಅನ್ನುವಂಥದ್ದು ಹಾಗೆ ಕನಿಷ್ಠ ಏಳರಿಂದ ಎಂಟು ಜನನಾದರೂ ಸಚಿವರ ಆ ಕಾಡೆ ಕೇಳಿಸಿ ಅದರಿಂದ ಪಕ್ಷಕ್ಕೆ ಲಾಭವಾಗುತ್ತೆ ಗೆಲುವು ಸಾಧ್ಯವಾಗುತ್ತೆ ಸ ಎಂ ಪಿ ಸ್ಥಾನಗಳನ್ನ ಗೆಲ್ಬೋದು ಅನ್ನೋದಾದರೆ ಅವರ ಮೇಲೆ ಪ್ರಯೋಗವನ್ನು ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಹಾಗಾಗಿ ಈ ಒಂದು ಪ್ರಯೋಗಕ್ಕೆ ಕೂಡ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ ಪ್ರೇಮ್ ಓಕೆ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿ